ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ರಾಬರ್ಟ್ ಸಿನಿಮಾದ ಮೂಲಕ ಕನ್ನಡಿಗರ ಮನವನ್ನು ಗೆದ್ದಿದ್ದಂತಹ ಆಶಾ ಭಟ್ ಅವರು ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅದರಿಂದಾಗಿಯೇ ಕನ್ನಡ ಎಂಟರ್ಟೈನ್ಮೆಂಟ್ ಅವರ ಕಡೆಯಿಂದ ಇವರಿಗೆ ಮೊದಲು ಹ್ಯಾಪಿ ಬರ್ಡೇ ಅಂತ ತಿಳಿಸ್ತಾ ಇದ್ದೀವಿ. ಇದರ ಜೊತೆಗೆ ಈ ವಿಡಿಯೋದಲ್ಲಿ ಆಶಾ ಭಟ್ ಅವರು ಹುಟ್ಟಿದ್ದಲ್ಲಿ ಅಟ್ ಪ್ರೆಸೆಂಟಲ್ಲಿ ಅವರಿಗೆ ಎಷ್ಟು ವಯಸ್ಸು, ಏನು ಎಜುಕೇಷನ್ ಮಾಡ್ಕೊಂಡಿದ್ದಾರೆ, ಇವರ ಫ್ಯಾಮಿಲಿ ಯಾವ ರೀತಿಯಾಗಿದೆ, ಈ ರೀತಿಯಾಗಿ ಎಲ್ಲ ಇನ್ಫಾರ್ಮೇಷನನ್ನು ನಿಮಗೆ ನೀಡಲಿಕ್ಕಿದ್ದು. ಬನ್ನಿ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನ ನೀವೇನೆ ಮೊದಲು ನೋಡಬಹುದಾಗಿದೆ. ಇನ್ನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಆಶಾ ಭಟ್ ಅವರು ಹುಟ್ಟಿದ್ದು ಭದ್ರಾವತಿನಲ್ಲಿ, ಶಿವಮೊಗ್ಗ ಡಿಸ್ಟಿಕ್. ಅಟ್ ಪ್ರೆಸೆಂಟಲ್ಲಿ ಅವರು ಮುಂಬೈನಲ್ಲಿ ಸೆಟ್ಲ್ ಆಗಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ 5 1992 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ 29 ವರ್ಷ ವಯಸ್ಸಾಗುತ್ತೆ. ಇವರ ತಂದೆಯ ಹೆಸರು ಸುಬ್ರಹ್ಮಣ್ಯ, ತಾಯಿಯ ಹೆಸರು ಶ್ಯಾಮಲಾ ಭಟ್. ಇವರಿಬ್ಬರು ಕೂಡ ಮೆಡಿಕಲ್ ಲ್ಯಾಬೊರೇಟರಿನಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಆಶಾ ಭಟ್ ಅವರಿಗೆ ಒಬ್ರು ಅಕ್ಕ ಕೂಡ ಇದ್ದು ಅವರ ಹೆಸರು ಡಾಕ್ಟರ್ ಅಕ್ಷತಾ ಅನ್ನೋದಾಗಿದೆ. ಆಶಾ ಭಟ್ ಅವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ, ಇವರು ತಮ್ಮ ಸ್ಟಡಿನ ಶುರು ಮಾಡಿದ್ದು ಭದ್ರಾವತಿನಲ್ಲಿ ಸೇಂಟ್ ಚಾರ್ಲ್ಸ್ ಸ್ಕೂಲ್ ನಲ್ಲಿ ಇವರು ತಮ್ಮ ಪ್ರೈಮರಿ ಶಿಕ್ಷಣವನ್ನ ಶುರು ಮಾಡ್ತಾರೆ. ಇದಾದ್ಮೇಲೆ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅನ್ನ ಆಳ್ವಾಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಮೂಡುಬಿದಿರಿನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದೇ ಸಮಯದಲ್ಲಿ ಇವರು ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ಗೆ ಸೆಲೆಕ್ಟ್ ಆಗ್ತಾರೆ. ಗಣರಾಜ್ಯೋತ್ಸವದ ಶಿಬಿರದಲ್ಲಿ ಅವರು ಶಾರ್ಕ್ ದೇಶಗಳ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ನಿಯೋಗದ ಸದಸ್ಯರು ಕೂಡ ಆಗಿರ್ತಾರೆ, ಮತ್ತು ಶ್ರೀಲಂಕಾದ ಮಿಲಿಟರಿ ಅಕಾಡೆಮಿಗೆ ಭೇಟಿನ ಕೊಡ್ತಾರೆ. ಹಾಗೆಯೇ 2009ರಲ್ಲಿ ಆಲ್ರೌಂಡರ್ ಪ್ರಶಸ್ತಿನ ಕೂಡ ಗೆದ್ದುಕೊಳ್ತಾರೆ. ತಮ್ಮ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಮುಗಿದ ಮೇಲೆ ಅವರು ಬ್ಯಾಚುಲರ್ ಡಿಗ್ರಿನ ಮಾಡ್ತಾರೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಈ ಒಂದು ಟಾಪಿಕ್ ನಲ್ಲಿ ಯಾವ ಕಾಲೇಜ್ ಅಂತ ಕೇಳಿದ್ರೆ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ. ತಮ್ಮ ಸ್ಟಡಿ ಮುಗಿಸ್ಕೊಂಡು ಅವರು ಮಾಡೆಲ್ ಹಾಗೆ ಆಕ್ಟ್ರೆಸ್ ಆಗಿ ವರ್ಕ್ ಅನ್ನ ಮಾಡ್ತಾರೆ. ಮುಂಬೈನಲ್ಲೇನೆ ಸೆಟ್ಲ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇವರು ಆಕ್ಟರ್ ಹಾಗೆ ಮಾಡೆಲ್ ಇವೆರಡರ ಜೊತೆ ಜೊತೆಗೇನೆ ಸೋಷಿಯಲ್ ಆಕ್ಟಿವಿಟಿನ ಕೂಡ ಮಾಡ್ತಾ ಇದ್ದಾರೆ. ಅಸ್ತ್ರ ಫೌಂಡೇಶನ್ ಅನ್ನುವಂತಹ ಸ್ವಂತ ಎನ್ ಜಿ ಒನ ಕೂಡ ಇವರು ನಡೆಸ್ತಾ ಇದ್ದಾರೆ. ಇವರು ಗೆದ್ದಿರುವಂತಹ ಟೈಟಲ್ ಬಗ್ಗೆ ಮಾತಾಡೋಣ. 2014ರಲ್ಲಿ ಮಿಸ್ ಸೂಪರ್ನ್ಯಾಷನಲ್ ಅನ್ನುವಂತಹ ಕಿರೀಟವನ್ನು ತಮ್ಮದಾಗಿಸಿಕೊಳ್ತಾರೆ. ಇದಾದ್ಮೇಲೆ ಮಿಸ್ ದಿವಾ ಸೂಪರ್ನ್ಯಾಷನಲ್ 2014ರಲ್ಲಿ ಮತ್ತೆ ತಮ್ಮ ಮುಡಿಗೇರಿಸಿಕೊಳ್ತಾರೆ. ಇದರ ಜೊತೆ ಜೊತೆಗೇನೆ ಇವರು 3 ಸ್ಪೆಷಲ್ ಆಗಿರುವಂತಹ ಅವಾರ್ಡ್ ಅನ್ನು ಕೂಡ ವಿನ್ ಆಗಿದ್ದಾರೆ. ಆಕರ್ಷಕವಾಗಿರೋದಕ್ಕೆ, ಹಾಗೇನೆ ಸಹಜತೆಯಿಂದ ಇರೋದಕ್ಕೆ, ಇನ್ನು ಸುಂದರವಾದ ನಗುವನ್ನು ಹೊಂದಿರೋದಕ್ಕೆ 3 ಸ್ಪೆಷಲ್ ಅವಾರ್ಡ್ ಅನ್ನು ಕೂಡ ಇವರು ವಿನ್ ಆಗಿದ್ದಾರೆ. ಇದಷ್ಟೇ ಅಲ್ಲದೇನೆ 2015 ಮೇ ತಿಂಗಳಲ್ಲಿ ಇವರು ಥೈಲ್ಯಾಂಡ್ಗೆ ಬರ್ತಾರೆ. ಹಾಗೇನೆ ಅಲ್ಲಿ ನಡೆದಂತಹ ಮಿಸ್ ಗ್ರ್ಯಾಂಡ್ ಥೈಲ್ಯಾಂಡ್ ಅನ್ನುವಂತಹ ಸ್ಪರ್ಧೆನಲ್ಲಿ ಇವರು ಕೂಡ ಒಬ್ರು ಜಡ್ಜ್ ಆಗಿ ಹೋಗಿರುತ್ತಾರೆ. ಇನ್ನು ಇವರು ಮಾಡಿರುವಂತಹ ಫಿಲ್ಮ್ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಹಿಂದಿನಲ್ಲಿ ಇವರು ಡೆಬ್ಯೂಟ್ ಅನ್ನು ಮಾಡ್ತಾರೆ 2019ರಲ್ಲಿ ಜಂಗ್ಲಿ ಸಿನಿಮಾದ ಮೂಲಕ. ಇದರಲ್ಲಿ ಅವರು ಮೀರಾ ಪಾತ್ರವನ್ನ ಮಾಡಿದ್ರು. ಇವರು ಕನ್ನಡದಲ್ಲಿ ಡೆಬ್ಯೂಟ್ ಮಾಡಿದ್ದು ರಾಬರ್ಟ್ ಸಿನಿಮಾದ ಮೂಲಕ ಅಮೃತ ಪಾತ್ರವನ್ನ ಮಾಡಿದ್ರು ಇವರು. ಇದಾದ್ಮೇಲೆ ಕಬ್ಜಾ ಸಿನಿಮಾದಲ್ಲೂ ಕೂಡ ಇವರೇನೆ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ಇವರ ಹೈಟ್ ಅಂಡ್ ವೇಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರ ಹೈಟ್ 1.71 ಮೀಟರ್ ಅಂತ ಹೇಳಿದ್ರೆ 5 ಫೀಟ್ 7 ಇಂಚ್, ಇನ್ನು ವೇಟ್ 57 ಕೆಜಿ ಇದೆ ಅನ್ನುವಂತಹ ಮಾಹಿತಿ ಅಟ್ ಪ್ರೆಸೆಂಟ್ ಅಲ್ಲಂತೂ ಇರುವಂತದ್ದು. ಸೊ ಇದಿಷ್ಟು ಆಶಾ ಭಟ್ ಅವರ ಬಗ್ಗೆ ಒಂದು ಕಿರು ಮಾಹಿತಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.